ಶತ್ರುವಿನ ಗುಂಡು ತಿಂದು ಸತ್ತು ಹೋದಾಗ ಹುತಾತ್ಮ ಯೋಧನ ಆತ್ಮ ಹೇಳುತ್ತಂತೆ, ಕರ್ಚಲೆ ಹಮ್ ಫಿದಾ ಜಾನೋ ತನ್ ಸಾಥಿಯೋ, ಅಬ್ ತುಮಾರೆ ಹವಾಲೆ ಏ ವತನ್ ಸಾಥಿಯೋ ಅಂತ. ನಮ್ಮ ಪ್ರಾಣ ಮತ್ತು ದೇಹವನ್ನು ತೊರೆದು ಹೋಗ್ತಾ ಇದ್ದೀವಿ, ಇನ್ನು ಈ ದೇಶ ನಿಮ್ಮ ಸುಪರ್ದಿಗೆ ಅಂತ 40 ಜನ CRPF ಯೋಧರ ಆತ್ಮಗಳು ಇವತ್ತು ನೆಮ್ಮದಿಯಿಂದ ಇರ್ತವೆ. ಯಾಕಂದರೆ ಈ ದೇಶವನ್ನು ಒಂದು ಗಟ್ಟಿಯಾದ ಕೈನ ಸುಪರ್ದಿಗೆ ಕೊಟ್ಟಿದ್ದೀವಿ, ಗಟ್ಟಿಯಾದ ಮನಸ್ಥಿತಿಯ ಸುಪರ್ದಿಗೆ ಕೊಟ್ಟಿದ್ದೀವಿ ಅಂತ. ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸೂಲಿಬೆಲೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ತಮ್ಮನ್ನು ಮಾತಾಡಿಸೋದಕ್ಕಿಂತ ವಾಯುಸೇನೆ ಮಾತಾಡಿಸೋದಕ್ಕಿಂತ ಮುಂಚೆ ವಾಯುಸೇನೆಯಲ್ಲಿ ನಿವೃತ್ತರಾದಂಥ ಭೋಜೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಭೋಜೇಗೌಡ ಅವರೇ ನಮಸ್ಕಾರ. ನಮಸ್ಕಾರ ಅವರು. ಭೋಜೇಗೌಡ, ನನಗೆ ಬಹಳ ಆಶ್ಚರ್ಯ ಆಗುವಂಥದ್ದು, ಒಂದು ಏರ್ ಸ್ಟ್ರೈಕ್, 12 ಯುದ್ಧ ವಿಮಾನಗಳು ಶತ್ರು ರಾಷ್ಟ್ರದ ಒಳಗೆ ಹೋಗ್ತವೆ, ಅದು ಶತ್ರು ಈ ಪರಿ ಅಲರ್ಟ್ ಆಗಿರುವ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗೋದಿಲ್ವಾ? ಅವರ ಹತ್ರ ನಮ್ಮ ವಿಮಾನಗಳನ್ನು ಎದುರಿಸೋ ತಾಕತ್ತಿರಲಿಲ್ವಾ? ಧೈರ್ಯ ಹೆಂಗೆ ಬರುತ್ತೆ ಅಂತ ನುಗ್ಗಿ ಹೊಡೆದು ಬಾಂಬ್ ಹಾಕಿ ವಾಪಸ್ ಬಂದ್ಬಿಡ್ತೀವಿ ನಾವು ಅಂತ. ಆ ಪ್ರಿಪೇರ್ಡ್ನೆಸ್ ಹೆಂಗಿರುತ್ತೆ? ಅದು ನಮ್ಮ ಇದರ ಹಲೋ ಭೋಜೇಗೌಡ್ರೆ, ತಯಾರಿ ಹೆಂಗಿರುತ್ತೆ ಅಂತ ಹೇಳಿ ಸರ್. ತಯಾರಿ ಅವರು ಮಾಡೋದಕ್ಕೆ ಮುಂಚೆ ನಾವು ರೆಡಿ ಆಗಿದ್ದು, ಯಾವ ಸ್ಪೀಡ್ ಹೋಯ್ತೇವೋ ಆ ಸ್ಪೀಡ್ ಕಂಟ್ರೋಲ್ ಮಾಡೋಕೆ ಗೊತ್ತಿಲ್ಲದಂಗೆ ಹೋಯ್ತಾರೆ. ಶತ್ರು ರಾಷ್ಟ್ರವನ್ನು ಪ್ರವೇಶಿಸುವಾಗ ಅವರು ಪ್ರಿಪೇರ್ ಆಗಿರ್ತಾರೆ ಅನ್ನುವಂಥದ್ದು ಗಮನಕ್ಕೆ ಬರುತ್ತಾ ಅದು? ಅಥವಾ ನಮಗೆ ಈ ಟಾರ್ಗೆಟ್ ಕೊಟ್ಟಿದ್ದಾರೆ, ಹೋಗಿ ಬಾಂಬ್ ಹಾಕೋದಷ್ಟೇ ಕೆಲಸ, ಆಮೇಲೆ ಮುಂದೇನಾಗುತ್ತೋ ನೋಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲಿ ಪೈಲಟ್ ವಿಮಾನ ಹಾರಿಸ್ಕೊಂಡು ಹೋಗ್ತಾರ ಅಂತ? ಹಲೋ ಭೋಜೇಗೌಡ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಬರ್ತೀನಿ ನಾನು ತಮ್ಮ ಹತ್ರ ವಾಪಸ್ ಬರ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಚಕ್ರವರ್ತಿ, 2008 ದಾಳಿ, ಸೆಪ್ಟೆಂಬರ್ 26 10 ಜನ ಜಿಹಾದಿಗಳು ನಮ್ಮ ರಾಷ್ಟ್ರದ ಹಣಕಾಸು ರಾಜಧಾನಿ ಅನ್ನಿಸಿಕೊಂಡ ಮುಂಬೈಗೆ ನುಗ್ಗುತ್ತಾರೆ, ಮಾರಣ ಹೋಮ ನಡೆಸ್ತಾರೆ, ಇಡೀ ರಾಷ್ಟ್ರ ಆಘಾತದಿಂದ ನೋಡ್ತಾ ಇತ್ತು. ಬಹುಶಃ ಆವಾಗ ಇಂಥದ್ದೊಂದು ಪ್ರತಿಕ್ರಿಯೆ ಕೊಟ್ಟಿದ್ರೆ ಆ ನಂತರ ನಡೆದ ಭಯೋತ್ಪಾದಕ ದಾಳಿಗಳು ನಡೀತಾ ಇರಲಿಲ್ವಾ? 26/11 ಈ ರೀತಿಯಾದ ಪ್ರತಿಕ್ರಿಯೆಯನ್ನು ಒಂದು ವೇಳೆ ಭಾರತ ಕೊಟ್ಟಿದ್ರೆ, 40 ಜನ CRPF ಯೋಧರು ನಿರಾಯುಧರಾಗಿ ಅಸಹಾಯಕರಾಗಿ ಸಾಯುವಂತ ಸನ್ನಿವೇಶನೇ ಬರ್ತಿರ್ಲಿಲ್ವಾ ಅಂತ? ಇದು ಬಹುಶಃ 26/11 ಅಲ್ಲ, ಅದಕ್ಕಿಂತಲೂ ಕೂಡ ನಮ್ಮ ರಿಯಾಕ್ಷನ್ಸ್ ಅನ್ಕೊಂಡಷ್ಟು ಸ್ಟ್ರಾಂಗ್ ಆಗಿ ಯಾವತ್ತೂ ಇರಲಿಲ್ಲ. ಇದುವರೆಗೂ ನಾವು ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಿದಾಗ ದಾಳಿ ಮಾಡಿದ್ದು ಪಾಕಿಸ್ತಾನನೇ ಅಂತ ಹೇಳಲಿಕ್ಕೆ ಪ್ರೂಫ್ ಕೊಡೋದ್ರಲ್ಲೇ ನಿರತವಾಗ್ತದೆ. 1987 ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಮೊತ್ತ ಮೊದಲ ಬಾರಿಗೆ ಕಾಶ್ಮೀರದಲ್ಲಿ ಪಾಕಿಸ್ತಾನ ಯಾವಾಗ ಬಾಂಬ್ ಬ್ಲಾಸ್ಟ್ ಮಾಡ್ತೋ, ಒಂದು ಪಾಕ್ವಾಲಾ ಅಂಗಡಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆವಾಗ ಭಾರತ ಪಾಕಿಸ್ತಾನ ಹೇಳಿತ್ತು ಇದನ್ನು ನೀವೇ ಮಾಡಿದ್ದು ಅಂತ ಅಂದಾಗ ಪಾಕಿಸ್ತಾನ ಪ್ರೂಫ್ ಕೊಡಿ, ನಾವು ಆಕ್ಷನ್ ಮಾಡ್ತೀವಿ ಅಂತ ಕೇಳ್ಕೊಂಡಿದ್ದು. ನಾವು ಅವತ್ತಿನಿಂದ ತೀರಾ ಪಠಾನ್ಕೋಟಿನವರೆಗೂ ಪ್ರೂಫ್ ಕೊಟ್ಟವ್ರೆ. ಸ್ವತಃ ಪಠಾನ್ಕೋಟ್ ದಾಳಿ ಆದಾಗಲೂ ಕೂಡ ನಾವೆಲ್ಲರೂ ಅವತ್ತು ವಿರೋಧಿಸಿದ್ವಿ, ಬಹಳ ನೋವು ಕೂಡ ಆಗಿತ್ತು. ನರೇಂದ್ರ ಮೋದಿ ಅವರೇ, ಪಠಾನ್ಕೋಟ್ ದಾಳಿ ನೀವೇ ಮಾಡಿದ್ದು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿವೆ, ನೀವು ಬಂದ್ಬಿಡಿ ಇಲ್ಲಿಗೆ, ನಿಮ್ಗೆ ಆ ಸಾಕ್ಷಿ ನೋಡಬಹುದು ಅಂತ ಹೇಳಿ ಪಾಕಿಸ್ತಾನದ ಅಧಿಕಾರಿಗಳನ್ನ ಪಠಾನ್ಕೋಟ್ಗೆ ಕರೆಸ್ಕೊಂಡು ಸಾಕ್ಷಿಯನ್ನು ಕೊಟ್ಟಾಗ ಒಂದು ಕ್ಷಣ ನಮಗೂ ಅನಿಸಿತ್ತು ನ್ಯಾಷನಲಿಸ್ಟಿಕ್ ಗವರ್ಮೆಂಟ್ ಅಂತ ಕರ್ಕೊಳ್ಕೊಳ್ಳುವಂತ ಗವರ್ಮೆಂಟ್ ಕೂಡ ಸಾಕ್ಷಿಯನ್ನು ಕೊಡೋದನ್ನು ನಿರತವಾಗಿದೆಯಲ್ಲ ಅಂತ. ಆದ್ರೆ ಪಠಾನ್ಕೋಟನ್ನ ಸಾಕ್ಷಿ ಕೊಟ್ಟಿದ್ದರ ಒಂದು ಲಾಭ ಏನಾಯ್ತು ಅಂತಂದ್ರೆ, ನಾವು ಪಾಕಿಸ್ತಾನಕ್ಕೆ ಎಲ್ಲ ಅವಕಾಶಗಳನ್ನು ಎಲ್ಲ ಡೋರ್ಸನ್ನ ತೆರೆದುಕೊಟ್ಟು ಫೈನಲ್ ಇದನ್ನು ಮಾಡ್ತಿದೀವಿ ಅಂತ ಜಗತ್ತಿಗೆ ಹೇಳಲಿಕ್ಕೆ ನಮ್ಗೆಲ್ಲ ವಾತಾವರಣ ಇದೆ ಅಂತ ನನಗೆ ಅನ್ಸುತ್ತೆ. ಈ ದೃಷ್ಟಿಯಿಂದ ನೋಡಿದಾಗ ನಾವು ಪ್ರೂಫ್ ಅನ್ನು ಕೊಟ್ಟು 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 ಸಾಕಾಗಿ ಈಗೊಂದೇನು ರಿಯಾಕ್ಷನ್ ಇದೆ, ದಿಸ್ ವಾಸ್ ಅ ಪರ್ಫೆಕ್ಟ್ ರಿಯಾಕ್ಷನ್. ಇದು ಬಹಳ ಹಿಂದೆನೆ ಆಗ್ಬೇಕಾಗಿತ್ತು. ಅಕಸ್ಮಾತ್ ಮೋದಿ ಪ್ರೂಫ್ ಅನ್ನ ಕೊಡದೆ ಇವುಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ ಮೋದಿ ಜಗಳಕ್ಕೋಸ್ಕರ ಕೂತಿದ್ದಾರೆ ಎನ್ನುವಂತ ಭಾವನೆ ಏನಿರ್ತಿತ್ತು ಅಂದೇ ಇರ್ತಿತ್ತು. ಆದ್ರೆ ಇವತ್ ಹಂಗಿಲ್ಲ, ಮೋದಿ ಕೊಡಬೇಕಾಗಿರುವಂತ ಎಲ್ಲ ಪ್ರೂಫ್ಗಳನ್ನ ಕೊಟ್ಟ ನಂತರ ಇವತ್ತು ಪಾಕಿಸ್ತಾನಕ್ಕೆ ಈ ತರದೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂಡ್ ಅಷ್ಟು ನಾನು ಅವುಗಳ ರಿಪೋರ್ಟ್ ನ ಓದ್ತಾ ಇದ್ದೆ. ಎರಡು ಬಾಲಾಕೋಟ್ ಇದೆ ಪಾಕಿಸ್ತಾನದಲ್ಲಿ, ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವಂತ ಬಾಲಾಕೋಟ್, ಮತ್ತೊಂದು ಇಸ್ಲಾಮಾಬಾದ್ನಿಂದ 100-120 ಕಿಲೋಮೀಟರ್ ದೂರದಲ್ಲಿರುವಂತ ಬಾಲಾಕೋಟ್. ಇವತ್ತು ಬೆಳಗ್ಗೆ ಒಮರ್ ಅಬ್ದುಲ್ಲಾ ಟ್ವೀಟ್ ನಾನು ಓದ್ತಾ ಇದ್ದೆ. ಒಮರ್ ಅಬ್ದುಲ್ಲಾ ಸ್ಪಷ್ಟವಾಗಿ ಹೇಳಿದ್ದಾನೆ, ಅಕಸ್ಮಾತ್ ಇದು POK ಒಳಗಿರುವಂತ ಬಾಲಾಕೋಟಿನ ಮೇಲೆ ಅಟ್ಯಾಕ್ ಆದ್ರೆ ಇದನ್ನ ಅಟ್ಯಾಕ್ ಅಂತ ಪರಿಗಣಿಸ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಬಾಲಾಕೋಟ್ ಅಲ್ಲಿ ಎಲ್ಲ ಟೆರರಿಸ್ಟ್ ಲಾಂಚ್ ಪ್ಯಾಡ್ ಅನ್ನೋ ಧ್ವಂಸ ಅಥವಾ ಇಲ್ಲವೇ ಇಲ್ಲ ಅಲ್ಲಿ. ಆದ್ರೆ ಇದೇನಾದ್ರೂ ಪಾಕಿಸ್ತಾನದ ಒಳಗಿರೋ ಬಾಲಾಕೋಟ್ ಆದ್ರೆ ಮಾತ್ರ ದಿಸ್ ಈಸ್ ರಿಯಲಿ ವಂಡರ್ಫುಲ್ ಅಂತ ಒಮರ್ ಅಬ್ದುಲ್ಲಾ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಅದ್ರ ಅರ್ಥ ಏನು ಅಂತಂದ್ರೆ, ಈ ದೇಶ ಇವತ್ತು ಯಾವ ಜಾಗಕ್ಕೆ ಹೋಗಿ ಸ್ಟ್ರೈಕ್ ಮಾಡಿದೆಯೋ
ಅದು ಭಾರತದೊಳಗಿರುವ ಪ್ರತ್ಯೇಕತಾವಾದಿಗಳಿಗೂ ಗಾಬರಿ ಹುಟ್ಟುತ್ತಿದೆ. ಇದು ನಾವು ಗಮನಿಸಬೇಕಾಗಿರೋ ಮೊದಲನೇ ಅಂಶ. ಎರಡನೇ ಅಂಶ ನನಗೆ ಅನ್ಸೋದು, ಪಾಕಿಸ್ತಾನ ಎಷ್ಟು ವೀಕ್ ಆಗಿದೆ ಅನ್ನೋದು ಅರ್ಥ ಆಗುತ್ತೆ ಅಂತ. ಅಜಿತ್, ಸರ್ಜಿಕಲ್ ಸ್ಟ್ರೈಕ್ ನಾವು ಮಾಡುವಾಗ ಅರ್ಧರಾತ್ರಿಯಲ್ಲಿ ಪಾಕಿಸ್ತಾನ ಮಲ್ಕೊಂಡಿರುವಾಗ ಅವ್ರಿಗೇನು ಗೊತ್ತಾಗದೆ ಇರುವಂತೆ ಅವರ ರಾಡಾರ್ ವ್ಯಾಪ್ತಿಗೂ ಬರದಂತೆ ನುಸುಳುಕೊಂಡು ಹೋಗಿ ಅಟ್ಯಾಕ್ ಮಾಡಿದ್ದು. ಇಲ್ಲಿ ನುಸುಳುಕೊಂಡು ಹೋಗುವ ಪರಿಸ್ಥಿತಿ ಅಲ್ಲ. ಇಲ್ಲಿ ನಮ್ಮ ದಾಳಿ ಹೇಗಿದೆ ಅಂತಂದ್ರೆ, ನಾವು ನಮ್ಮ ವಿಮಾನಗಳನ್ನೇ ಬಾಕಾಯ್ದ ನಾವು ಮುಲಾದಿಂದ ನಮ್ಮ ವಿಮಾನಗಳನ್ನೇ ತೆಗೆದುಕೊಂಡೋಗಿ 12 ಮಿರಾಜ್ ಹೋಗಿ ದಾಳಿ ಮಾಡಿದ್ದೆ ಅಂತಂದ್ರೆ, ಪಾಕಿಸ್ತಾನದ ರಡಾರ್ ಸಿಸ್ಟಮ್ಗಳೇನಾದವು, ಪಾಕಿಸ್ತಾನದ ಅಷ್ಟು ಜಾಗೃತವಾಗಿರುವಂತಹ ಸೈನಿಕರು ವ್ಯವಸ್ಥೆಗಳು ಇವೆಲ್ಲವೂ ಏನಾದವು ಎನ್ನುವ ಪ್ರಶ್ನೆಗೆ ನನ್ನ ಹ್ಯಾಸ್ ದ ಆನ್ಸರ್. ಅಂದ್ರೆ ಪಾಕಿಸ್ತಾನ ವೀಕು ಅಂತ, ಪಾಕಿಸ್ತಾನ ಸುಮ್ಮನೆ ಜಗತ್ತಿನ ಮುಂದೆ ನ್ಯೂಕ್ಲಿಯರ್ ಬಾಂಬ್ ಇದೆ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ಹೇಳ್ಕೊಂಡು ತಿರುಗಾಡಿದ್ದಷ್ಟೇ. ಅದಕ್ಕೆ ಬೇಕಾಗಿರುವಂತ ಯಾವ ಸಮರ್ಥವಾದ ವ್ಯವಸ್ಥೆಗಳನ್ನು ಪಾಕಿಸ್ತಾನ ಮಾಡ್ಕೊಳ್ಳದೆ ಇರೋದ್ರಿಂದ ಪಾಕಿಸ್ತಾನ ನಂಬಲಿಕ್ಕೆ ಯೋಗ್ಯವಲ್ಲ ಅಂತ ಎರಡನೇದು. ಇನ್ನು ಮೂರನೇದು, ಪಾಕಿಸ್ತಾನದ ನಂಬಿಕೆಯ ಮೇಲೆ ಈ ದೇಶದಲ್ಲಿ ಪ್ರತ್ಯೇಕತಾವಾದದ ಬೀಜವನ್ನು ಬಿತ್ತಾ ಇದ್ದವರಂತೂ ಸತ್ತೇ ಹೋದ್ರು ಅಂತ. ಹೀಗಾಗಿ ಈ ಸ್ಟ್ರೈಕು ಮಲ್ಟಿ ಪ್ರಾಂಗ್ ಅಟ್ಯಾಕ್ ಅಂತ ನನಗೆ ಅನ್ನಿಸ್ತಾ ಇರೋದು. ಅನೇಕರನ್ನ ಒಂದು ಸ್ಟ್ರೈಕ್ ನಲ್ಲಿ ಕೊಲ್ಲಲಿಕ್ಕೆ ಸಾಧ್ಯವಾಗಿದೆ ಅಂತ ನನ್ಗೆ ಅನ್ಸುತ್ತೆ. ಜಿತ್ತಿ ಹೊತ್ತಲ್ಲಿ ಕರ್ನಲ್ ಭಂಡಾರಿ ಅವರು ಹೇಳ್ತಿದ್ರು, ಯಾಕೆ ಇದು ಬಹಳ ಪ್ರಮುಖವಾದಂತಹ ದಾಳಿ ಆಗುತ್ತೆ ಅಂದ್ರೆ, ಈ ಸಲ ಹೇಳಿ ಹೊಡೆದಿದ್ದೀವಿ ಅಂತ, ಹೊಡಿತೀವಿ ನಿಮಗೆ ಅಂತ ಹೇಳಿ ಹೊಡೆದಿರೋದಿದ್ನ. ಅಬ್ಸಲ್ಯೂಟ್ಲಿ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಗೊತ್ತಿರಲಿಲ್ಲ ಯಾರಿಗೂ ಭಾರತ ಮಾಡುತ್ತೆ ಅಂತ, ನಮಗೂ ಗೊತ್ತಿರಲಿಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಈ ಸಲ ಭಾರತ ತುಂಬಾ ಸ್ಪಷ್ಟವಾಗಿ ಹೇಳ್ತು, ನಾವು ನಿಮ್ಗೆ ಸರಿಯಾದ ಪ್ರತೀಕಾರವನ್ನ ಕೊಡ್ತೀವಿ ಮತ್ತು ನೀವು ಮಾಡಿರುವ ದಾಳಿಗೆ ದೊಡ್ಡದನ್ನ ಅನುಭವಿಸ್ತೀರಾ ನೀವು ಅಂತ. ದೊಡ್ಡದ್ದು ಅಂದ್ರೆ ಐಸೇ 1:10 ಅಂತ ಏನ್ ನಾವು ತೋರಿಸಿರ್ತೀವಲ್ಲ, ಬಹುಶಃ ಇದಕ್ಕಿಂತ ದೊಡ್ಡದು ಇನ್ಯಾವುದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಯಾವ ಥರದ ಏನು ತುಂಬಾ ಪ್ರಮುಖವಾಗಿರುವಂತ ಸ್ಥಳ ಅಂತಂದ್ರೆ, ಇದು ಇಸ್ಲಾಮಾಬಾದ್ಗೆ ಕ್ಲೋಸ್, ಅಂದ್ರೆ ಪಾಕಿಸ್ತಾನದ ರಾಜಧಾನಿಗೆ 100 ಕಿಲೋಮೀಟರ್ ದೂರ ಭಾರತೀಯ ಯುದ್ಧ ವಿಮಾನಗಳು ಹೋಗಿ ಅಟ್ಯಾಕ್ ಮಾಡಬಹುದು ಅಂತಂದ್ರೆ, ಇಟ್ ಈಸ್ ವೆರಿ ಡೇಂಜರಸ್. ಪಾಕಿಸ್ತಾನಕ್ಕೆ ಅತ್ಯಂತ ಹೀನಾಯವಾಗಿರುವಂತ ಮುಖ ಎತ್ತಲಿಕ್ಕಾಗದಂತ ಸುದ್ದಿ. ಆದ್ರೆ ಪಾಕಿಸ್ತಾನ ಇದನ್ನ ಹೇಗೆ ಸಮರ್ಥಿಸ್ಕೊಳ್ತಾ ಇದೆ ಅಂತಂದ್ರೆ, ನಾನು ಬೆಳಗಿಂದ ನೋಡ್ತಾ ಇದ್ದೀನಿ ಪಾಕಿಸ್ತಾನದ ಪತ್ರಕರ್ತರು, ಪಾಕಿಸ್ತಾನದ ಸರ್ಕಾರ ಹೇಗೆ ಸಮರ್ಥಿಸ್ಕೊಳ್ತಾ ಇದೆ ಅಂತಂದ್ರೆ, ಬೆಳಗಿನ ಜಾವ ಭಾರತೀಯ ವಿಮಾನಗಳು ಬಂದಿದ್ದು ನಿಜ ಸುಳ್ಳಲ್ಲ, ಆದ್ರೆ ಬಂದಿದ್ದು ನಮ್ಗೆ ಗೊತ್ತಾದ ತಕ್ಷಣ ನಮ್ಮ F-16 ವಿಮಾನಗಳು ಹತ್ತಿಸ್ಕೊಂಡು ಹೋದ್ವು, ಅರ್ಜೆಂಟ್ ಅಲ್ಲಿ ಒಂದಷ್ಟು ಪೇಲೋಡ್ಗಳನ್ನ ಡಂಪ್ ಮಾಡಿ ಭಾರತ ಓಡೋಗ್ಬಿಡ್ತು, ನಮ್ ಕಡೆ ಯಾವ ಕ್ಯಾಶುಯಾಲಿಟೀಸ್ ಇಲ್ಲ ಅಂತ. ಆದ್ರೆ ಭಾರತ ಕೊಡ್ತಾ ಇರುವಂತ ವರದಿ ನೋಡಿದ್ರೆ, ಪಾಕಿಸ್ತಾನದ ಮೌಲಾನಾ ಮಸೂದ್ ಅಜರ್ನ ಜೈಷೆ ಮೊಹಮ್ಮದ್ ನ ಮುಖ್ಯಸ್ಥನ ಹತ್ತಿರದ ಸಂಬಂಧಿಯೇ ಈ ದಾಳಿಯಲ್ಲಿ ತೀರ್ಕೊಂಡಿದ್ದಾನೆ ಅಂತ. ಈಗ ಬರ್ತಾ ಇರುವಂತ ವರದಿ ಪ್ರಕಾರ ಮೌಲಾನಾ ಮಸೂದ್ ಅಜರ್ನ ಇವರು ತುರ್ತಾಗಿ ಪಾಕಿಸ್ತಾನದ ಪಂಜಾಬಿನ ಒಂದು ಭಾಗಕ್ಕೆ ಕರ್ಕೊಂಡು ಹೋಗಿ ಮುಚ್ಚಿಟ್ಟಿದ್ದಾರೆ ಅಂತ. ಚಕ್ರವರ್ತಿ ಅವರ ಪಾಕಿಸ್ತಾನದ ಮೀಡಿಯಾಗಳು ಹೇಳ್ತಾ ಇದೆ 200-300 ಜನ ಟೆರರಿಸ್ಟ್ ಗಳು ಹತರಾಗಿದ್ದಾರೆ ಈ ದಾಳಿ ಅಂತ ಪಾಕಿಸ್ತಾನದ ಮೀಡಿಯಾಗಳು ಹೇಳ್ತಾ ಇರೋದು. ಆದ್ರೆ ಪಾಕಿಸ್ತಾನದ ಸರ್ಕಾರ ಒಪ್ಕೊಳ್ತಿಲ್ಲ, ಒಪ್ಕೊಳ್ತಿಲ್ಲ. ಪಾಕಿಸ್ತಾನದ ಸರ್ಕಾರದ ಬೆಳಗಿನ ರಿಪೋರ್ಟ್ ಏನಿದೆ ಅಂತಂದ್ರೆ, ಭಾರತವನ್ನ ಓಡಿಸಿದ್ವಿ ಅಂತ. ಇನ್ಫ್ಯಾಕ್ಟ್ F-16 ನಾವು 20 ನಿಮಿಷದ ಕಾರ್ಯಾಚರಣೆ ಮುಗಿಸಿ ವಾಪಸ್ ಬಂದ್ಮೇಲೆ F-16 ಬಂತು, ಆದ್ರೆ ಗಡಿ ಹತ್ರಕ್ಕೆ ಹೋದ್ರೆ ಎಲ್ಲಿ ಭಾರತೀಯರು ದಾಳಿ ಮಾಡಿಬಿಡ್ತಾರೋ ಅಂತ ಗಡಿ ಹತ್ರಕ್ಕೂ ಬರದೆ ವಾಪಸ್ ಆಯ್ತು. ನಮ್ಗೆ ಹೆದರ್ಕೊಂಡು ಓಡಿದ್ದಾರೆ ಅಂತ ತೋರಿಸ್ಲಿಕ್ಕೆ ಅವ್ರಿಗೆ ಏನಾದ್ರೂ ಅಗತ್ಯ ಇತ್ತು. ಆದ್ರೆ ಒಂದು ಚೂರು ಯಾರು ಸಾವು ನೀವು ಸಂಭವಿಸಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅದು ಸುಳ್ಳು ಅಂತ ಎಂತವರಿಗೂ ಗೊತ್ತಾಗುತ್ತೆ. 1,000 ಕೆಜಿ ಪೇಲೋಡ್ ಅನ್ನ ನೀವು ಅಷ್ಟು ಜನನಿಬಿಡ ಪ್ರದೇಶಗಳಲ್ಲಿ, ಮತ್ತು ಇದು ಎಂತ ಇನ್ಪುಟ್ ಇತ್ತು ಇವರ ಬಳಿ ಅಂತಂದ್ರೆ, ಐ ಮಂಟರ್ ಎಲ್ಲೆಲ್ಲಿ ಇವರ ಲಾಂಚ್ ಪ್ಯಾಡ್ಗಳಿಗೆ ಹುಡುಕಿ ಅದ್ರ ಮೇಲೆ ದಾಳಿ ಮಾಡಲಾಗಿದೆ. ಮತ್ತು ಇವತ್ತು ನಾನು ಬೆಳಿಗ್ಗೆ ನೀವು ಕೇಳುವಾಗ ಒಂದು ಮಾತನ್ನು ಹೇಳ್ತಿದ್ದೆ ಅಜಿತ್, ನಾನು ಯುದ್ಧ ಆಗುವ ಸಾಧ್ಯತೆಗಳಿಲ್ಲ ಅಂತ. ಯಾಕೆ ಯುದ್ಧ ಆಗುವ ಸಾಧ್ಯತೆಗಳಿಲ್ಲ ಅಂತಂದ್ರೆ, ಈ ಜಾಗ ಏನಿದೆ, ಈಗ ನಾವು ಅಟ್ಯಾಕ್ ಮಾಡಿದ್ದ ಬಾಲಾಕೋಟ್, ಈ ಬಾಲಾಕೋಟ್ ನಲ್ಲಿ ಜೈಷೆ ಮೊಹಮ್ಮದ್ ನ ಎಲ್ಲ ಉಗ್ರರು ಅಡಗಿದ್ರು, ಅವ್ರ ಲಾಂಚ್ ಪ್ಯಾಡ್ ಇತ್ತು ಅಂತ ಜಗತ್ತಿಗೆ ಗೊತ್ತಿದೆ. ನಿಮ್ಗೆ ಗೊತ್ತಿರ್ಬೋದು, ಯುನೈಟೆಡ್ ನೇಷನ್ ನ ಸೆಕ್ಯೂರಿಟಿ ಕೌನ್ಸಿಲ್ ಮೊನ್ನೆ ಹೇಳುವಾಗ ಪಾಕಿಸ್ತಾನದ ಹೆಸರಿನಲ್ಲದೆ ಜೈಷೆ ಮೊಹಮ್ಮದ್ ಹೆಸರನ್ನ, ಮೌಲಾನಾ ಮಸೂದ್ ಅಜರ್ನ ಹೆಸರನ್ನು ಉಲ್ಲೇಖ ಮಾಡಿರುವಂತ ನೀವು ವರದಿಗಳನ್ನ ಪ್ರತ್ಯಕ್ಷವಾಗಿ ನೋಡಿದ್ರೆ, ನಾವು ಅಟ್ಯಾಕ್ ಮಾಡಿರೋದು ಯುನೈಟೆಡ್ ನೇಷನ್ಸ್ ನ ಸೆಕ್ಯೂರಿಟಿ ಕೌನ್ಸಿಲ್ ಯಾರನ್ನ ಅಟ್ಯಾಕ್ ಮಾಡಬೇಕು ಅಂತ ಇಚ್ಛೆ ಪಡುತ್ತೋ ಅವರನ್ನೇ ಮಾಡಿರೋದ್ರಿಂದ ಟೋಟಲ್ ಜಗತ್ತು ನಮ್ಮ ಪರವಾಗಿರುತ್ತೆ, ಯುದ್ಧ ಆಗೋದು ಇಟ್ ಇಸ್ ಜಸ್ಟ್ ಇಂಪಾಸಿಬಲ್ ಅಂತ. ನೀವೆಲ್ಲ ಡಾಟ್ ಕನೆಕ್ಟ್ ಮಾಡಿದ್ರು ಕೂಡ ಪಾಕಿಸ್ತಾನ ಧರಾಶಾಯಿ ಆಗಿದೆ, ಪಾಕಿಸ್ತಾನ ಪಾತಾಳಕ್ಕೆ ಹೋಗಿದೆ, ನಮ್ಮ ವಿರುದ್ಧ ಕಣ್ಣೆತ್ತಿ ನೋಡ್ಲಿಕ್ಕಾಗದೆ ಇರುವಂತ ಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಚಕ್ರವರ್ತಿ ಸುಲಿಬೆಲೆ ಅವರೇ. ನಂಗೊಂದು ಸಣ್ಣ ಬ್ರೇಕ್ನ ಸಮಯ ಇದೆ, ಬ್ರೇಕ್ ಮುಗಿಸಿ ವಾಪಸ್ ಮಾಡಿ.